ನಮಸ್ಕಾರ ರೀಪ ಎಲ್ಲರಿಗೂ. ಧಾರವಾಡ ಲೋಕಸಭಾ ಚುನಾವಣೆ ಈಗ ಬಹಳ ರಣಕಹಳೆ ಊದಾಕೈತಿ ನೋಡ್ರಿ. ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕಣದಿಂದ ಹಿಂದೆ ಸರಿದ್ರು. ಈಗ ವಿನೋದ ಅಸೋಟಿ ಕಾಂಗ್ರೆಸ್ ಅಭ್ಯರ್ಥಿ ಇನ್ನು ಭಾರೀ ಬಹುಮತದಿಂದ ಜಯಭೇರಿಯಾಗಿ ಲೋಕಸಭಾ ಪ್ರವೇಶ ಮಾಡ್ತಾನೆ. ಅಲ್ಲಿಯ ಮತದಾರರು ಎಷ್ಟು ಖುಷಿಯಿಂದ ಆ ಯುವಕನನ್ನು ಕಳಿಸೋ ಸಲುವಾಗಿ ಕಾಕೂತ್ಕೋತಾರೆ ಗೊತ್ತೈತೇನ್ರಿ? ವಿನೋದ ಅಸೋಟಿಗೆ ಒಂದು ಸಾರಿ 2023 ಅನ್ಯಾಯ ಆಗಿತ್ತು, ಅಣುಕಂಪ ಇತ್ತು, ಶಾಸಕ ಆಗ್ತಿದ್ದ, ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡಿ ಉನ್ನತ ಹುದ್ದೆ ಪಡೀತಿದ್ದ. ಆದರೆ ಅಲ್ಲಿ ಹೈಕಮಾಂಡದ ನಿರ್ಣಯದಿಂದ ಇವತ್ತು ವಿನೋದ ಅಸೂಟಿಗೆ ಬಂಪರ ಬಹುಮಾನ ಅಂತೇಳಿ ಇದೇ ಸಿದ್ದರಾಮಯ್ಯ ಲೋಕಸಭಾ ಸದಸ್ಯದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅಲ್ಲಿ ಟಿಕೆಟ್ ಕೊಟ್ಟಾರ. ನಾಮಪತ್ರ ಸಲ್ಲಿಸುವಾಗ ಸಾವಿರಾರು ಜನರು ಸೇರಿದ್ರು. ಅವಾಗನ ತಿಳ್ಕೊಂಡು ಬಿಟ್ಟಿದ್ವಿ ವಿನೋದ ಅಸೂಟಿ ಗೆಲುವು ಖಚಿತ. ಆದರೆ ಅಲ್ಲಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಯಾವಾಗ ತಾವು ನಾಮಪತ್ರ ಸಲ್ಲಿಸಿದರು ಅಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. ಆದರೆ ಈಗ ಮತ್ತೊಂದು ವಿಚಿತ್ರವಾದ ಬೆಳವಣಿಗೆ ಆಯಿತು. ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕಣದಿಂದ ಹಿಂದೆ ಸರಿದು ಇನ್ನು ವಿನೋದ ಅಸೂಟಿಗೆ ಯಾವುದೇ ಪರಿಸ್ಥಿತಿ ಆರಿಸಿ ತಂದು ಇದೇ ಪ್ರಹ್ಲಾದ್ ಜೋಶಿ ಅವರಿಗೆ ಧಾರವಾಡದಿಂದ ಗೇಟ್ ಪಾಸ್ ಕೊಡುವ ಸಲುವಾಗಿ ರಣತಂತ್ರ ಹೆಣದಿದ್ದು ಭಾಳ ಇಂಪಾರ್ಟೆಂಟ್ ಅಲ್ರಿ. ಅಹಿಂದ ಮತಗಳು ಇನ್ನು ಕ್ರೋಢೀಕರಣ ಆಗೋದು, ಲಿಂಗಾಯತ ಪಂಚಮಶಾಲಿ ಮತಗಳು, ಲಿಂಗಾಯತ ವೀರಶೈವ ಮತಗಳು, ಅಹಿಂದ ಹಾಲಮತ ಸಮಾಜದ ಮತಗಳು, ಅಲ್ಪಸಂಖ್ಯಾತರ ಮತಗಳು, ಇನ್ನಿತರ ಎಸ್ ಸಿ OBC ಎಲ್ಲರೂ ಕೂಡಿ ಇವತ್ತು ಅಲ್ಲೇ ವಿನೋದ ಅಸೂಟಿಗೆ ಭಾರೀ ಪ್ರಮಾಣದ ಬೆಂಬಲ ಕೊಟ್ಟ ತಕ್ಷಣ ಇನ್ನು ಆ ಹುಡುಗನಾಗಿ ಬೀರಾಕತಾನ್ರಿ. ಅನ್ಯಾಯ ಆದ ಹುಡುಗ, ಅಣಕಂಪದಿಂದ ಬಂದಂಥ ಹುಡುಗ ಇನ್ನು ಲೋಕಸಭೆ ಪ್ರವೇಶ ಮಾಡ್ತಾನೆ. ದಿಂಗಾಲೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಸಂತೋಷಲಾಡದ ಹೆಂಗ ರಣತಂತ್ರ ಐತೆ ನೋಡ್ರಿ. ಅಲ್ಲಿ ಸಂತೋಷಲಾಡ ಹಗಲಿರುಳು ದುಡಿಯಾಕತಾರ್ರಿ. ಅಲ್ಲಿ ಲೋಕಸಭಾ ಪ್ರವೇಶ ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಖಾತೆ ಪ್ರಾರಂಭ ಮಾಡಬೇಕು, ವಿನೋದ ಸೂಟಿಯನ್ನು ಲೋಕಸಭಾಕ್ಕೆ ಕಳಿಸಬೇಕು. ಇದೇ ಪ್ರಹ್ಲಾದ್ ಜೋಶಿನ ಅಲ್ಲಿಂದ ಧಾರವಾಡ ಬಿಡಿಸಬೇಕು. ಇನ್ನು ಸಂತೋಷ ಲಾಡ ಜೊತೆ ಜೊತೆ ವಿನಯ ಕುಲಕರ್ಣಿ ಅಖಾಡ ಕೇಳಿದ್ರೆ ಚುನಾವಣಾ ರಂಗ ಇರುವುದು. ಇನ್ನು ವಿನೋದ ಅಸೂಟಿ ಇನ್ನು ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾನೆ ಖಚಿತ. ಹಂಗಾದ್ರೆ ಅಲ್ಲಿ ಲೋಕಸಭಾ ಧಾರವಾಡದ ಮತದಾರರು, ಅಲ್ಪಸಂಖ್ಯಾತ ಅಹಿಂದ ಮತದಾರರು ಎಲ್ಲರೂ ಕೂಡ್ಕೊಂಡು ಒಕ್ಕಟ್ಟಿನಿಂದ ವಿನೋದ ಅಸೂಟಿಗೆ ಬೆಂಬಲಿಸಿದ್ರೆ ಕನಿಷ್ಠ 2-2.5 ಲಕ್ಷ ಮತಗಳ ಅಂತರದಿಂದ ಇದೇ ವಿನೋದ ಅಸೂಟಿ ಲೋಕಸಭಾ ಪ್ರವೇಶ ಮಾಡ್ತಾನೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, No. 1 ನ್ಯೂಸ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಡಕ ಜವಾರಿ ಕಾಕನ ಚಾನಲ ಪ್ರತಿ ಮಣಿ ಮಣಿ ನೋಡ್ತೀರಿ ಧಾರವಾಡ ಲೋಕಸಭಾ ಕ್ಷೇತ್ರದವರು. ಇದು ಒಂದು ಸುದ್ದಿ ನೋಡಿ ಎಲ್ಲರಿಗೂ ತಿಳಿಸ್ರಿ. ಇನ್ನಲ್ಲಿ ವಿನೋದ ಅಸೂಟಿಗೆ ಬಿಗ್ ಟಾನಿಕ್, 2.5 ಲಕ್ಷ ಮತಗಳ ಅಂತರದಿಂದ ಲೋಕಸಭಾ ಪ್ರವೇಶ ಮಾಡ್ತಾನೆ ಈ ಯುವಕ. ಈ ಯುವಕ ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಮಾಡಲು ಅನೇಕ ಕನಸುಗಳನ್ನ ಹೊಂದ್ಯಾನ. ಆ ಕನಸುಗಳನ್ನ ನನಸು ಮಾಡಲಿಕ್ಕೆ ಮತದಾರರ ಆಶೀರ್ವಾದ ಮಾಡಬೇಕು ಅಂತಾನ ಅಲ್ಲಿಯ ಮತದಾರ ಪ್ರಭುಗಳು. ಹಂಗಾದ್ರೆ ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರಲ್ರಿ. ನಮಸ್ಕಾರ.